ವರ್ಸಸ್ ಅದರ್ಸ್ ಅಂತ ಇಂಡಿಯಾದ ಎಲೆಕ್ಷನ್ ಆಗಿದೆ ಈ ಸಲ. ಸ್ವಘೋಷಿತ ದೇವಮಾನವ ಅಲ್ಲ, ಈ ಒಂದು ಪರಿಸ್ಥಿತಿ ಯಾಕೆ ಬಂತು ನಮ್ಮ ದೇಶದಲ್ಲಿ? ಇಂಥ ಒಂದು ಇಷ್ಟು ಪ್ರಬುದ್ಧವಾದಂಥ ಪ್ರಜಾಪ್ರಭುತ್ವ ರಾಷ್ಟ್ರ, ಇಡೀ ಜಗತ್ತಿಗೆ ನಮ್ಮ ದೇಶದ ಜನ ಇವತ್ತು ಉದ್ಯೋಗ ಅರಿಸಿ ಹೋಗ್ತಾರೆ. ಭಾಳ ತಂತ್ರಜ್ಞಾನದಲ್ಲಿ, ಬೌದ್ಧಿಕ ಮಟ್ಟದಲ್ಲಿ ಭಾಳ ದೊಡ್ಡ ಸ್ಥಾನದಲ್ಲಿರುವಂಥ ದೇಶ ಇದೇನು ಯಾವುದೋ ದಕ್ಷಿಣ ಆಫ್ರಿಕಾದ ಯಾವುದೋ ಇದಲ್ಲ. ಇಂಥ ಒಂದು ಪ್ರಬುದ್ಧ ದೇಶದ ಜನ ಯೋಚನೆ, ಆದರೆ ಜನರಿಗೆ ನಾವು ಬಿಟ್ಟಂಥ ಮಾಧ್ಯಮಗಳ ಮೂಲಕ ಇರ್ಬೋದು, ಬೇರೆ ಬೇರೆ ವೇದಿಕೆಗಳ ಮೂಲಕ ಇರ್ಬೋದು, ಇವತ್ತು ನಾಯಕರು ಆಡುವಂಥ ಮಾತುಗಳೇನಿದೆ ಅದೇ ಡಿಬೇಟ್ ಆಗಕ್ಕೆ ಶುರು ಆಗುತ್ತೆ. ನಾವು ಡಿಬೇಟಿಗೆ ಬಿಟ್ಟರೆ ವಿಷಯಗಳೇ ತಪ್ಪಿರುವಾಗ ಕರೆಕ್ಟ್ ಇಲ್ಲಿ ಏನು ಮಾತಾಡೋಕ್ಕಾಗುತ್ತೆ? ಇದು ಆಗಬೇಕಾಗಿತ್ತು, ವಿಷಯಗಳ ವಿಷಯಾಧಾರಿತ ಚರ್ಚೆಗಳಾಗಬೇಕು. ನೀವು ಡಿಬೇಟ್ ಮಾಡಿ, ಚರ್ಚೆ ಮಾಡಿ, ಯಾವುದು ನಿಜವಾದ ಸಮಸ್ಯೆಗಳು, ನಾವು ಎದಕ್ಕೆ ಓಟ್ ಹಾಕ್ಬೇಕು ಅನ್ನುವಂಥದ್ದು ಆಗಬೇಕಾಗಿತ್ತು. ಬಹುಶಃ ಇಂಡಿಯಾ ಗಠಬಂಧನದಲ್ಲಿ ಒಂದು ಎಲೆಕ್ಷನ್ ಸ್ಟ್ರಾಟಜಿ ಮಾಡುವಾಗಲೇ ಇದನ್ನು ಭಾಳ ಸರಿಯಾಗಿ ಕೌಂಟರ್ ಮಾಡಬೇಕಾಗಿತ್ತು, ಇದನ್ನು ಚರ್ಚೆಗೆ ಬಿಡಬೇಕಾಗಿತ್ತು. ಮತ್ತು ಮೋದಿಯವರ ವಿರುದ್ಧ ಒಬ್ಬ ಪ್ರಬಲವಾದಂಥ ಕ್ಯಾಂಡಿಡೇಟ್ ಪ್ರಧಾನಿ ಅಂತ ಘೋಷಣೆ ಮಾಡುವಲ್ಲೇ ಅವರು ಮೊದಲೇ ವಿಫಲ ಆದರು. ಬಹುಶಃ ಅದು ಬಿಜೆಪಿಗೆ ಹೆಚ್ಚು ಅಡ್ವಾಂಟೇಜ್ ಆಗಿರುವಂಥದ್ದು. ಮತ್ತು ಬಿಜೆಪಿ ಭಾಳ ಕ್ಯಾಲ್ಕುಲೇಟೆಡ್ ಸ್ಟ್ರಾಟಜಿ, ಅವರು ಸಹಜವಾಗಿ 5 ವರ್ಷಕ್ಕೇನೆ ಆಡಳಿತ ವಿರೋಧಿಯಲ್ಲೇ ಬಂದೇ ಬರುತ್ತೆ. ಅದು ಒಂದು ರಾಜ್ಯ ಸರ್ಕಾರ ಇರ್ಬೋದು, ಇದು 10 ವರ್ಷದ ಸರ್ಕಾರ, ಇದಕ್ಕೆ ಆಡಳಿತ ವಿರೋಧಿಯಲ್ಲೇ ದೊಡ್ಡ ಪ್ರಮಾಣದಲ್ಲೇ ಇತ್ತು. ಅದನ್ನು ಭಾಳ ವ್ಯವಸ್ಥಿತವಾಗಿ ಕೌಂಟರ್ ಮಾಡಿದ್ರು. ಮೊದಲೇ ಹಂತದಲ್ಲಿ ಸಾಕಷ್ಟು ಜನ ಸಿಟ್ಟಿಂಗ್ ಎಂಪಿಗಳಿಗೆ ಟಿಕೆಟ್ ಕೊಡಲಿಲ್ಲ, ಅಲ್ಲಿ ಒಂದು ಬದಲಾವಣೆ ಮಾಡಿಕೊಂಡ್ರು ಅವರು ಬಿಜೆಪಿ. ಸೊ ಅದು ಪ್ಲಸ್ ಪಾಯಿಂಟ್ ಆಗಿರುವಂತದ್ದು ಎನ್ ಡಿ ಎ ಮೈತ್ರಿಕೂಟಕ್ಕೆ. ಅದ್ರ ಜೊತೆಗೆ ಬಿಟ್ಟಂತ ವಿಷಯಗಳು, ಚರ್ಚೆಗೆ ಬಿಟ್ಟಂತ ವಿಷಯಗಳು, ಡಿಬೇಟ್ ಆಗಿರುವಂತ ವಿಷಯಗಳು, ಇವು ಕೂಡ ಎಲ್ಲೋ ಒಂದ್ ಕಡೆ ಜನರ ದಿಕ್ಕು ತಪ್ಪಿಸುವಂತದ್ದು. ಇಲ್ಲ ಈ ಮುಸ್ಲಿಮರಿಗೆಲ್ಲ ಸಂಪತ್ತು ಹಂಚಿಬಿಡ್ತಾರೆ, ತಾಳಿ ಕಿತ್ಕೊಂಡ್ಬಿಡ್ತಾರೆ, ಈ ತರದ ಒಂದು ಭಾವನಾತ್ಮಕ ವಿಷಯಗಳು ಕೂಡ ಎಲ್ಲೋ ಒಂದ್ ಕಡೆ ಈ ದೇಶದಲ್ಲಿ ಮತ್ತೊಮ್ಮೆ ಮೋದಿ ಬರಬೇಕಾಗತ್ತೆ ಅನ್ನುವಂತ. ಎನ್ ಡಿ ಎ 101, ಇಂಡಿಯಾ ಕೂಟ 42, ಇಂಡಿ ಅಲೈಯನ್ಸ್ 42, ಎನ್ ಡಿ ಎಗೆ 101. ಇಲ್ಲಿವರೆಗಿನ ಮತ ಎಣಿಕೆ ಶುರುವಾಗಿರುವ ಟ್ರೆಂಡ್ ಪ್ರಕಾರ ನಾವು ಹೇಳ್ತಾ ಇದ್ದೀವಿ. 154 ಕ್ಷೇತ್ರಗಳದ್ದು ಮಾತ್ರ ನಾವು ಮಾತಾಡ್ತಾ ಇರೋದು, ಔಟ್ ಆಫ್ 543 ಇನ್ನೊಂದು ಕ್ಷೇತ್ರದಲ್ಲಿ ನಾವು ಚೆಕ್ ಮಾಡಿಕೊಂಡಾಗ ಸೂರತ್ನಲ್ಲಂತೂ ಆಲ್ರೆಡಿ ಗೆದ್ದಾಗಿದೆ ಅವಿರೋಧ ಆಯ್ಕೆ. 168 ಆಯ್ತು ಈಗ, ಅದರಲ್ಲಿ 115 ಕಾಂಗ್ರೆಸ್, 115 ಎನ್ ಡಿ ಎ, ಇಂಡಿಯಾ 42. ಕಾಂಗ್ರೆಸ್ ಮತ್ತು ಈ ಬಿ ಜೆ ಪಿ ಕೂಟಗಳ ನಡುವಿನ ದೊಡ್ಡ ಸಮರ ಇದು. ಈ ಬಾರಿ ಯಾರಿಗೆ ಗದ್ದುಗೆ ಸಿಗುತ್ತೆ ಎನ್ನುವುದರ ಟ್ರೆಂಡ್ ನಾವಿಲ್ಲಿ ಗಮನಿಸಬೇಕಾಗತ್ತೆ, ಇಲ್ಲಿ ಯಾರಿಗೆ ಸಿಗಬೇಕಾಗತ್ತೆ ಅಂತ ಹೇಳಿ ಈ ಚರ್ಚೆ ನಾನು ಮತ್ತೆ ಮುಂದುವರಿಸ್ತೀನಿ. ಒಂದು ಬ್ರೇಕ್ ಆಗ್ತದೆ.